ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಈ ಪ್ರಯುಕ್ತ ವಿವಿಧ ಸಂಘ ಸಂಸ್ಥೆಗಳು ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜಾಥಾ ನಡೆಸಿದವು. ನಂತರ ಕಲಬುರಗಿಯ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಣೆ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳು ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜಾಥಾ ನಡೆಸಿದವು. ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಎನ್ ಜರಗು ಅವರು ಜಾಥಾಕ್ಕೆ ಚಾಲನೆ ನೀಡಿದರು. ಆ ಬಳಿಕ ಗಣ್ಯರು ಅಧಿಕಾರಿಗಳು ಪಾಲ್ಗೊಂಡಿದ್ದ ವೇದಿಕೆಯ ಕಾರ್ಯಕ್ರಮದಲ್ಲಿ 14 ವರ್ಷದೊಳಗಿನ ಮಕ್ಕಳನ್ನ ದುಡಿಸಿಕೊಳ್ಳದಂತೆ ಅಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಆ ನಂತರ ಅತಿಥಿಗಳು ಮಾತನಾಡಿ ಬಾಲ ಕಾರ್ಮಿಕ ಪದ್ಧತಿ ನಿಷೇಧಕ್ಕೆ ಸಾರ್ವಜನಿಕರಿಗೆ ಕರೆ ನೀಡಿದರು. ವಿಶ್ವ ಬಾಲ ಕಾರ್ಮಿಕ ನಿರ್ಮೂಲನಾ ದಿನಾಚರಣೆ ಒಂದು ಜಾಥಾವನ್ನು ಹೋಗ್ತಾ ಇದ್ದೀವಿ. ಇದು ಒಂದು ಸಂದೇಶ ಏನು ಕೊಡ್ಬೇಕಂತಂದ್ರೆ, ಇವತ್ತೂ ಸಾಕಷ್ಟು ಬಡಮಕ್ಕಳು ಕಾರ್ಮಿಕರಾಗಿ ದುಡಿತಾ ಇದ್ದಾರೆ, ಹೋಟೆಲಲ್ಲಿ, ಗ್ಯಾರೇಜಲ್ಲಿ ಅಂತ ಇದರಲ್ಲಿ. ಅವರಿಗೆಲ್ಲ ಇದು ಮಾಡಿ ಒಂದು ಶಾಲೆಗೆ ಸೇರಿಸಿ ಅವರಿಗೊಂದು ಒಳ್ಳೆಯ ಶಿಕ್ಷಣ ಕೊಡಿಸಿ ಒಂದು ದೇಶದ ಅಭಿವೃದ್ಧಿ ಅವರೊಂದು ಪಾತ್ರ ವಹಿಸಬೇಕು. ಅದಕ್ಕೆ ಈ ಕಾರ್ಮಿಕ ಬಾಲ ಕಾರ್ಮಿಕರ ನಿರ್ಮೂಲನೆ ಕಂಪ್ಲೀಟ್ ಆಗಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಜಾಥಾವನ್ನು ಒಂದು ಸಂದೇಶವನ್ನು ಗುಲ್ಬರ್ಗಾ ಜನಕ್ಕೆ ಕೊಡೋಕ್ಕೆ ನಾವೊಂದು ಜಾಥಾ ಹೋಗ್ತಾ ಇದ್ದೀವಿ. ಸೊ ಇದನ್ನು ಎಲ್ಲರೂ ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನು ಮತ್ತು ಎಲ್ಲ ಇದು ಭಾಗವಹಿಸ್ತಾ ಇದ್ದಾರೆ ಟೀಚರ್ಸು. ನಾವು ಬಾಲ ಕಾರ್ಮಿಕ ನಿರ್ಮೂಲನಾ ದಿನಾಚರಣೆ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಈ ಜಾಥಾ ಉದ್ದೇಶ ಎಲ್ಲ ಬಡಮಕ್ಕಳು ಕೂಲಿಯನ್ನು ಬಿಡಿಸಬೇಕು. ಈಗಾಗಲೇ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೈಗೊಂಡು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆಗಿದೆ, ತಕ್ಕ ಮಟ್ಟಿಗೆ ನಿರ್ಮೂಲನೆ ಕೂಡ ಸಾಧಿಸಲಾಗಿದೆ. ಇನ್ನೂ ಕೂಡ ಅಲ್ಲಲ್ಲಿ ಉಳಿದಂತಹ ಬಾಲಕಾರ್ಮಿಕರನ್ನು ಶಾಲೆಗೆ ಸೇರಿಸಿ ಒಳ್ಳೆಯ ಶಿಕ್ಷಣ ಕೊಡಿಸಿ ದೇಶದ ಸತ್ಪ್ರಜೆಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ಮಾಡಿ 14 ವರ್ಷದೊಳಗಿರೋ ಮಕ್ಕಳಿಗೆ ಕೆಲಸ ಬಿಡಿಸಿ ಶಾಲೆಗೆ ಕಳಿಸಿ. ಗಮನಿಸಿ, ರಕ್ಷಣಾ ಅಧಿಕಾರಿ, ಇವತ್ತಿನ ದಿವಸ ವಿಶ್ವ ಬಾಲ ಕಾರ್ಮಿಕರ ದಿನಾಚರಣೆ. ಈ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳ ಈ ದೇಶದ ಸಂಪತ್ತು. ಇವತ್ತಿನ ಮಕ್ಕಳೇನಂತಂದರೆ, ನಾವು ಏನಂದರೆ ಅಪಾಯಕಾರಿಯಲ್ಲಿ, ಹೋಟೆಲ್ನಲ್ಲಿ, ಗ್ಯಾರೇಜ್ನಲ್ಲಿ ಅಥವಾ ಯಾವುದೋ ಹತ್ತಿ ಕಾರ್ಖಾನೆಗಳಲ್ಲಿ
ಸುಮಾರು ಇಟೆಂಗಿ ಬಟ್ಟಿ ಇಟೆಂಗಿ ಮಾಡುವಂಥ ಅಲ್ಲಿ ಎಲ್ಲ ಕಡೆ ನಾವು ಏನಂದರೆ ಮಕ್ಕಳಲ್ಲಿ ದುಡಿಸ್ಕೋತಾ ಇದ್ದೀವಿ, ಅವರ ಬಾಲ್ಯವನ್ನೇ ನಾವು ಕಸಿದುಕೊಳ್ಳುತ್ತಾ ಇದ್ದೀವಿ. ಇದು ಎಲ್ಲ ಮುಖ್ಯ ಕಾರಣ ಏನಂದರೆ ಕುಟುಂಬ ಇವತ್ತು ಉನ್ನತೀಕರಣ ಆದರೆ ಮಕ್ಕಳನ್ನು ಕೂಡ ಉನ್ನತೀಕರಣ ಆಗುತ್ತೆ. ಹೀಗಾಗಿ ಎಲ್ಲಿ ಮಕ್ಕಳು ಬಾಲ ಕಾರ್ಮಿಕರಾಗಿ ದುಡಿತಾರೆ ಸರ್ಕಾರ ಮಾತ್ರ ಇದರಲ್ಲಿ ಕ್ರಮ ತಗೊಂಡ್ರೆ ಕೈಗೊಳ್ಳಲ್ಲ. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿ ಮಕ್ಕಳನ್ನು ರಕ್ಷಣೆ ಮಾಡಬೇಕು, ಪುನರ್ವಸತಿ ಮಾಡಬೇಕು, ಅವರ ಬಾಲ್ಯ ವಸತಿಯನ್ನು ನಿಷೇಧ ಮಾಡಿ ಅವರಿನ ಮುಂದಿನ ಭವಿಷ್ಯಕ್ಕೆ ನಾವು ಉನ್ನತೀಕರಣ ಮಾಡಬೇಕಂಥೇಳಿ ಈ ಒಂದು ಬಾಲ ಕಾರ್ಮಿಕರ ವಿಶ್ವ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಕೂಡ ನಾನು ಶುಭಾಶಯವನ್ನು ಹೇಳುತ್ತೇನೆ. ಇದರಲ್ಲಿ ಒಂದು 3 ಮಕ್ಕಳು ಏನಂದರೆ ಬಾಲ ಕಾರ್ಮಿಕರ ಒಳಗಡೆ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕಿದೆ. ಆ ಮಕ್ಕಳನ್ನು ನಾವು ನಮ್ಮಲ್ಲಿ ಬಾಲಿಕೆ ಇದ್ದರೆ ಬಾಲಿಕೆಯರ ಬಾಲಮಂದಿರ, ಬಾಲಕ ಇದ್ದರೆ ಬಾಲಕರ ಬಾಲಮಂದಿರ ಖಂಡಿತವಾಗಿಯೂ 6 ವರ್ಷದಿಂದ 18 ವರ್ಷ ನಾವು ಇಟ್ಕೊಳ್ಳುತ್ತೀವಿ. ಅವ್ರಿಗೆ ಉತ್ತಮವಾದ ಶಿಕ್ಷಣ ವಸತಿ ಆಮೇಲೆ ಅವರಿಗೆ ಶಿಕ್ಷಣ ಕೂಡ ನಾವು ಕೊಡ್ತೀವಿ. ಈ ಒಂದು ಗಮನಕ್ಕೆ ಬಂದಿದೆ ಮೂಲ ಸ್ಥಳ ಎಲ್ಲಿ ಅಂತೇಳಿ ಇಲ್ಲ. ನಾವು ಈಗ ಶಾಲೆ ಈಗ ತಾನೇ ಪ್ರಾರಂಭ ಆಗಿದೆ 10 ತಾರೀಕು. ಮಕ್ಕಳನ್ನು ಅಲ್ಲಿ ಇಲ್ಲಿ ಅಂಗಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಈಗ ಬಾಲ ಕಾರ್ಮಿಕರು ರಿಸ್ಕ್ಯೂ ಮಾಡಿದ್ರೆ ಮಕ್ಕಳು ಏನಂದರೆ ಶಾಲಾ ರಜೆಗಳಿವೆ ಅಂಥೇಳಿ ಇದು ನನ್ನ ದುಕಾನು ಇದು ನನ್ನ ಮಕ್ಕಳು ಅಂತೇಳಿ ಈ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಂಥೇಳಿ ನಾವೇನು ಮಾಡೀವಿ, ಈಗ 10 ತಾರೀಕು ಆದ ತಕ್ಷಣ ಒಂದು 2-3 ದಿವಸ ಕಲಬುರಗಿ ಕ್ಷೇತ್ರದಲ್ಲಿ ಮಕ್ಕಳು ಎಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಪತ್ತೆ ಹಚ್ಚಿ ಒಂದು ಕಾರ್ಮಿಕರ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಆಮೇಲೆ ಮಕ್ಕಳ ಸಹಾಯವಾಣಿ, ಆಮೇಲೆ ಪೊಲೀಸ್ ಇಲಾಖೆ ಎಲ್ಲರೂ ಜಂಟಿ ಇಲಾಖೆಯನ್ನು ಹೊರತುಪಡಿಸಿ ನಾವು ಮಕ್ಕಳು ಎಲ್ಲಿ ದುಡಿಯುವಂಥ ಸ್ಥಳಗಳನ್ನು ಗುರುತಿಸಿ ಎಲ್ಲ ಮಕ್ಕಳಿಗೆ ಬಾಲ ಕಾರ್ಮಿಕರ ಅದು ಏನನ್ನು ನಿರ್ಮೂಲನೆ ಮಾಡಿ ಪುನರ್ವಸತಿ ಮಾಡುವ ಕ್ರಮವನ್ನು ನಾವು ತೆಗೆದುಕೊಳ್ಳುತ್ತೀವಿ ಅಂತೇಳಿ ಈ ಮೂಲಕ ಹೇಳಲು ನಾನು ಕೋರುತ್ತೇನೆ. ಈ ನಮ್ಮ ಕಲಬುರಗಿಯಲ್ಲಿ ಶಹಾಬಾದ್ ಎಂಬ ತಾಲೂಕಿನಲ್ಲಿ ತಾಯಿ ತಂದೆ ಇಲ್ಲ ಅಂತೇಳಿ ಒಂದು ಪೇಪರ್ನಲ್ಲಿ ಬಂದಿದೆ, ಉದಯವಾಣಿಯಲ್ಲಿ ಬಂದಿದೆ, ಉದಯ ಕಾಲಪತ್ರದಲ್ಲಿ ಬಂದಿದೆ. ಅದನ್ನು ಅದರಲ್ಲಿ 3 ಮಕ್ಕಳಿದ್ದಾರೆ, 1 ಹೆಣ್ಣು ಮಗು, 2 ಗಂಡು ಮಗು. ಸುಮಾರು ಎಲ್ಲನೂ ಕೂಡ 12, 14, 1-10 ವರ್ಷದ 3 ಮಕ್ಕಳಿದ್ದಾರೆ. ಅವರಿಗೆ ತಾಯಿ ತಂದೆನೂ ಇಲ್ಲ. ಅಂಥ ಮಕ್ಕಳನ್ನು ನಾವು ಈಗ ಶಾಲೆ ಪ್ರಾರಂಭವಾಗಿದೆ, ಆ ಶಾಲೆ ಪ್ರಾರಂಭ ಆಗುವಂಥ ಮುಂಚೆ ಅಡಿಯಲ್ಲಿ ಮಗು ಎಲ್ಲಿ ಶಾಲೆ ಕಲ್ತಿದೆ ಅಂತೇಳಿ ನಾವು ಮಾಹಿತಿ ಪಡೆದು ಆ ಮಗುವಿನ ರಕ್ಷಣೆ ಪೋಷಣೆಗಾಗಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯನ್ನು ನಾವು ಹಾಜರುಪಡಿಸುತ್ತೇವೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಶ್ರೀ ಸುರೇಶ್ ಬಡ್ಗೆ ಸರ್ ಅವರು ಕೂಡ ನಾಲ್ಕು ವರ್ಷ ಒಳಗಿನ ಮಕ್ಕಳನ್ನು ಯಾವುದೇ ಕ್ಷೇತ್ರದಲ್ಲಿ ಮತ್ತು 15-18 ವರ್ಷದೊಳಗಿನ ಮಕ್ಕಳನ್ನು ಸಂಪೂರ್ಣವಾಗಿ ತಡೆಗಟ್ಟುತ್ತೇನೆ. 18 ವರ್ಷದೊಳಗಿನ ಶಾಲೆಯಿಂದ ಹೊರಗಡೆ ಕಂಡು ಬಂದರೆ ಅವರ ಪೋಷಕರಿಗೆ ತಿಳುವಳಿಕೆ ಹೇಳಿ ಆ ಮಗುವನ್ನು ಶಾಲೆಗೆ ಸೇರಿಸಿ ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಹೆಸರೇ ಸೂಚಿಸುವ ಹಾಗೆ ಬಾಲ ಕಾರ್ಮಿಕ ಪದ್ಧತಿಯನ್ನು ವಿರೋಧಿಸುವಂಥದ್ದು. ಒಂದು ಕಡೆ ಹೇಳ್ತೀವಿ ನಾವು ಮಗು ದೇವರ ವರ, ಮಗುವೇ ದೇವರು, ಇಂದಿನ ಮಗು ನಾಳಿನ ದೇಶದ ಆಸ್ತಿ, ಈ ರೀತಿ ಹೇಳೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಾಗತ್ತೆ ಅಂತಂದರೆ ಅಂಥ ಮಗುವನ್ನು ಯಾವುದೋ ಕೆಲಸಕ್ಕೆ ಹಚ್ಚಿ ಆ ಮಗುವನ್ನು ಬಾಲ ಕಾರ್ಮಿಕನನ್ನಾಗಿ ಮಾಡುವಂಥ ಪದ್ಧತಿ. ಅಂದರೆ ನಾವು ನಮ್ಮ ಕೈಯಾರೇ ಮಗುವಿನ ಏನು ಬೆಳವಣಿಗೆಯನ್ನು ಚೂಟುವಂಥದ್ದು. ಈ ರೀತಿ ಬಾಲ ಕಾರ್ಮಿಕ ಪದ್ಧತಿ ಜಾರಿ ಇರುವುದರಿಂದ
ಮಗುವಿನ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪರಿಣಾಮ ಆಗುತ್ತೆ. ಇದು ಇತ್ತೀಚಿನದಲ್ಲ, ಈ ಡೆವಲಪಿಂಗ್ ಕಂಟ್ರೀಸ್ ಅಂತೀವಲ್ಲ, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ನಾವು ಡಾಟಾ ಕಲೆಕ್ಟ್ ಮಾಡಿಕೊಂಡು ಅಷ್ಟಾಗಿದೆ, ಇಷ್ಟು ಮಿಲಿಯನ್ ಇದೆ, ಅಷ್ಟು ಮಿಲಿಯನ್ ಅಂತ ಹೇಳಿದರೆ ಇರಬಹುದು, ಡಾಟಾ ಡಿಫ್ರೆನ್ಸ್ ಆಗ್ಬೋದು, ಹೊರತಾಗಿ ಈ ಪದ್ಧತಿ ಇಲ್ಲ ಅಂತ ಹೇಳುವಂಥದ್ದು ಇಲ್ಲೂ ಇಲ್ಲ. ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಿರುತ್ತೆ, ಎಲ್ಲ ದೇಶಗಳಲ್ಲಿ ಈ ಪದ್ಧತಿ ಏನು ಅನಿಷ್ಟ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾನೂನುಗಳು ಬಂದಿವೆ. ಈಗ 1986 ಅನ್ಬೋದು, 2016 ಅನ್ಬೋದು, ಇದಕ್ಕೆ ಮೊದಲು ಕಾನೂನು ಇತ್ತು, ಫ್ಯಾಕ್ಟ್ರೀಸ್ ಆ್ಯಕ್ಟು, ಮೈನ್ಸ್ ಆ್ಯಕ್ಟು, ಅಲ್ಲಿ ಇತ್ತು. ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು, ಯಾವ ರೀತಿ ನೇಮಕ ಮಾಡ್ಕೊಂಡ್ರೆ ಎಷ್ಟು ರೆಸ್ಟ್ ಕೊಡಬೇಕು, ಏನೇನು ಅವ್ರಿಗೆ ತಗೋಬೇಕು ಅಂತ. ಆದರೆ ಒಂದು ಘಟನೆ ನಿಮಗೆ ಹೇಳ್ತೀನಿ, ಶಿವಕಾಶಿ ಅಂತ ಗೊತ್ತಿರಬೇಕು ಎಲ್ಲರಿಗೂ. ಹಾಂ, ಇನ್ನು ನಾವೇನು ಹಬ್ಬಕ್ಕದು ಪಟಾಕಿ ಹೊಡಿತೀವಲ್ಲ, ಅದು ತಯಾರಾಗೋದೆಲ್ಲ ಮೀನಲ್ಲಿ, ನಮ್ಮ ಮೀನು ಸಪ್ಲೈ ಆಗೋದು ಅಲ್ಲಿ. ಅಲ್ಲಿ ಒಂದು ಬೆಂಕಿ ದುರಂತ ಸಂಭವಿಸ್ತದೆ. ಅಲ್ಲಿ ನೂರಾರು ಅಂದರೆ ಇನ್ನು ಸಣ್ಣ ಮಕ್ಕಳು ಕಡಿಮೆ ದರದಲ್ಲಿ ಕೆಲಸಕ್ಕೆ ಸಿಗ್ತಾರೆ ಅನ್ನೋ ಕಾರಣದಿಂದ ಮಕ್ಕಳನ್ನ ಎಲ್ಲ ಅಲ್ಲಿ ತಿಟ್ಕೊಂಡಿರ್ತಾರೆ ಕೆಲಸಕ್ಕೆ. ಅಲ್ಲಿ ಒಂದೇನು ಬೆಂಕಿ ಅವಘಡ ಆಗತ್ತಲ್ಲ, ನೂರಾರು ಮಂದಿ ಮಕ್ಕಳು ಸಾಯ್ತಾರೆ, ಜೀವಂತ ಸುಟ್ಟು ಭಸ್ಮ ಆಗ್ತಾರೆ. ಆಗ ಮೆಹ್ತಾ ಅಂತ ಕೇಳಿದ್ರು, ಅವರು PIL ಆಗ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಇಷ್ಟೆಲ್ಲ ಕಾನೂನು ಮಕ್ಕಳ ಪರವಾಗಿ ಇವೆ, ಆದರೆ ಬಾಲ ಕಾರ್ಮಿಕ ಅವ್ರನ್ನ ನೇಮಿಸಿಕೊಳ್ಳುವಂಥ ತಡೆಗಟ್ಟುವಂಥ ಒಂದು ಏನು ಸೂಕ್ತ ರೀತಿಯ ಕಾನೂನಿಲ್ಲ ಯಾಕೆ ಅಂತೇಳಿ ಆಗ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನ ಕೊಡುತ್ತೆ. ಅದರ ಪರಿಣಾಮವಾಗಿ ಬಂದಂಥ ಕಾನೂನು ಇದು. ಈಗ ನೋಡ್ತೀವಿ, ಮೊದಲು 14 ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನು ಸೇರಿಸ್ಕೋಬಾರ್ದಂತಂದರು. ಹೌದು, ಕಾನೂನೇನೂ ಇದೆ, ಅದನ್ನು ಜಾರಿ ತರಬೇಕಲ್ಲ. ಅದು ಈಗ ನನ್ನ ಮಕ್ಕಳು ಶಾಲೆಗೆ ಹೋಗಲಿ, ಇನ್ನೊಬ್ಬ ಇಲ್ಲದವನ ಮಕ್ಕಳು ನನಗೆ ದುಡಿಲ್ಲಂಥ ಮನೋ ಏನಿದೆ ಏನೇ ಇರುತ್ತಲ್ಲ, ಒಂದು ಅಂಥ ಸಂಕುಚಿತ ಭಾವನೆ ಅದು. ಇದ್ರಾಗ ಏನು ನಾವು ಇಂಥ ಆಚರಣೆ ಮಾಡಿದರೆ ಅಥವಾ ಒಂದು ಎರಡರಿಗೆ ಹೊರಗೆ ಬ್ಯಾನರ್ ಕಟ್ಟಡಕ್ಕೆ ಹೋಗೋದಿಲ್ಲ. ಇದರಲ್ಲಿ ಕಾನೂನು ಅಷ್ಟೇ ಅಲ್ಲ, ಮನುಷ್ಯನ ಮನಸ್ಥಿತಿ ಬದಲಾವಣೆ ಆಗಬೇಕು. ನನ್ನ ಹಾಗೆ, ನನ್ನ ಮಕ್ಕಳ ಹಾಗೆ ಅವರು ಮಕ್ಕಳು, ಅವರು ಕಲೀಲಿ, ಅವ್ರದ್ದು ಏನು ಮುಂದೆ ಬರಲಿ, ಅವರ ಜೀವನ ಹಾಳಾಗುವ ಬಾಡದಂಥ ಏನು ಒಂದು ಮನಸ್ಥಿತಿ ಯಾರಿಗೂ ಇಲ್ಲಿ ತನಕ ಬರೋದಿಲ್ಲ, ಅಲ್ಲಿ ತನಕ ಈ ದುಷ್ಟ ಪದ್ಧತಿ ಇರುತ್ತೆ.